ಕೋಲಾರ ಜಿಲ್ಲೆಯೆಲ್ಲ ಸಾರ್ವಜನಿಕರಿಗೆ ಅಲ್ಲದೆ ನಮ್ಮ ಕಾರ್ಯಕರ್ತರಿಗೂ ಸಹ ಇವರನ್ನು ಪರಿಚಯಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ದಿನ ಈ ಒಂದು ಪತ್ರಿಕಾಗೋಷ್ಠಿನ ನಾವು ಹಮ್ಮಿಕೊಂಡಿದ್ದೇವೆ. ಇವರ ತಂದೆ ಅಬ್ದುಲ್ ಲತೀಫ್ ಸಾಬ್ ಅವರು 78ರಲ್ಲಿ ಆಯ್ಕೆಗೊಂಡು 83ರವರೆಗೂ ಸಹ ವಿಧಾನಸಭಾ ಸದಸ್ಯರಾಗಿದ್ದರು. ಅಕಸ್ಮಾತ್ತಾಗಿ ನಾನು ಅವರು 81ರಿಂದ 83 ಮಾರ್ಚ್ವರೆಗೂ ಸಹ ನಿಕಟ ಸಂಪರ್ಕದಲ್ಲಿದ್ವಿ. ಶಾಸಕರು ಬಂದಲ್ಲಿ ಅವರು ರೂಮ್ ನಂಬರ್ 6, ನಾನು ರೂಮ್ ನಂಬರ್ 10ರಲ್ಲಿ ಇರ್ತಾ ಇದ್ದೆ. ಹೀಗಾಗಿ ನಮಗೂರ್ಗೂ ಒಂದೇ ಜಿಲ್ಲೆಯವರು ಅಂತೇಳಿ ಒಂದು ನಿಕಟ ಬಾಂಧವ್ಯ. ಅಬ್ದುಲ್ ಲತೀಫ್ ಸಾಬ್ ಅವರು ಒಂದು ನೇರ ನಡೆಯ, ಪ್ರಾಮಾಣಿಕವಾದ, ಬಹಳ ಸರಳವಾದ ಜನಪರ ವ್ಯಕ್ತಿ ಆಗಿದ್ದರು. ಅವ್ರನ್ನು ಬಹಳ ನಾನು ನಿಕಟವಾಗಿ ನಾನು ನೋಡಿದೆ. ಆ ಒಂದು ಗುಣಗಳನ್ನೇ ಅಳವಡಿಸ್ಕೊಂಡು ಆ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥವರು ಶ್ರೀ ಸುಹೇಲ್ ದಿಲ್ ನವಾಜ್ರವರು. 30 ವರ್ಷದಿಂದ ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಆಗಿಲ್ಲ. ನೀವು ತುಮಕೂರು ಹೋಗಿ, ಚಿಕ್ಕಬಳ್ಳಾಪುರ ಹೋಗಿ, ಹೊಸ ಡಿಸ್ಟ್ರಿಕ್ಟು ಎಷ್ಟು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಅನ್ಎಂಪ್ಲಾಯ್ಮೆಂಟ್ ಎಂಡ್ ಆಗಿದೆ. ನಮ್ಮದು ಇಲ್ಲಿ ಇಂಡಸ್ಟ್ರೀಸ್ ಇದ್ರೂ ನಮ್ಮ ಲೋಕಲ್ ಯುವಕರಿಗೆ ಕೆಲಸ ಇಲ್ಲ. ನೀವು ಡೇಟಾ ತೊಗೊಳ್ಳಿ ಎಂಪ್ಲಾಯ್ಮೆಂಟ್ ಆಫೀಸಿಂದ. ಈವಾಗ ಲಾಸ್ಟ್ ವೀಕ್ವರೆಗೂ 10,836 ಯುವಕರು ವಿತ್ ಅನ್ಎಂಪ್ಲಾಯ್ಡ್ ವಿತ್ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಅದು ಗ್ರ್ಯಾಜುಯೇಟ್ ಹೊಡೆದ್ರು. ದಿಸ್ ಇಸ್ ದಿ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್. ಯಾರೋ ನಮ್ಮ ಊರಿಗೆ ಸುಧಾರಿಸ್ಬೇಕಂತ ಇಲ್ಲ, 100 ಬೇರೆ ಅಜೆಂಡಾಗಳಲ್ಲಿ ಇಟ್ಕೊಂಡವರು. ನಮಗೆ ಕೋಲಾರ ಜನರಿಗೆ ಕರ್ನಾಟಕ ಪೊಲಿಟಿಕ್ಸೇ ಕೋಲಾರಿಂದ ಶುರುವಾಗೋದು. ಅವ್ರ ಪೂಜಾಗಳು ಬಂದು ಇಲ್ಲಿಂದ ಮಾಡೋದು, ಎಲ್ಲ ಪ್ರಾರಂಭ ಇಲ್ಲಿಂದ ಮಾಡೋದು, ಬಟ್ ಕೋಲಾರಿಗೇನೆ ಮರೆತುಬಿಡ್ತಾರೆ. ಎಕನಾಮಿಕ್ ಅಜೆಂಡಾ ನಾವು ಯಾರು ಕಾಂಗ್ರೆಸ್ಸು BJP JDS ಯಾರು ನಮಗೆ ಆಪರೇಟ್ಸ್ ಇಲ್ಲ. ನಮ್ಮ ಯುವಕರು ಅನ್ಎಂಪ್ಲಾಯ್ಮೆಂಟ್ ನಮಗೆ ಅಪೋಸಿಷನು. ನಮ್ಮ ಊರು ಅಭಿವೃದ್ಧಿ ಆಗಿಲ್ಲ, ಅದು ನಮ್ಮ ಫೈಟ್ ಅಗೇನ್ಸ್ಟ್ ಕರಪ್ಷನು. ಕೋಲಾರಲ್ಲಿ ಕರ್ನಾಟಕದಲ್ಲಿ ಕರಪ್ಷನ್ ಹ್ಯಾಸ್ ರೀಚ್ ದ ಪೆನ್ನೆಕಲ್ಸ್. ಇಸ್ ನೋ ಲಿಮಿಟ್, ಇಟ್ ಇಸ್ ಎಕ್ಸೀಡೆಡ್ ಆಲ್ ಲಿಮಿಟ್. ನಾನು ನೋಡಿದೆ ಎಲ್ಲಿ ಇಲ್ಲ, ಕೇಜ್ರಿವಾಲ್ ಸಾಹೇಬರು ಒಂದು ಕಿರಣ್ ಹಂಗೆ ಕಾಣಿಸ್ತಾ ಇತ್ತು. ಈ ದೇಶಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಬೇಕಂತ ಇದ್ದರೆ ಅವ್ರು ಬಿಟ್ಟರೆ ಬೇರೆ ಯಾರು ಕಾಣಿಸ್ತಾ ಇಲ್ಲ. ಅವರೂ ನಮ್ಮಂಗೆ ಸಾಮಾನ್ಯ ಮನುಷ್ಯ. IRS ಮಾಡಿದ್ದಾರೆ, ನಾನು ಸ್ಟಡಿ ಮಾಡಿದೆ. ಡೆಲ್ಲಿಗೆ ಹೋಗಿ ಅವ್ರ ಆಹ್ವಾನ ಮೇಲೆ ನಾನು ಡೆಲ್ಲಿಗೆ ಹೋಗಿ ಪಾರ್ಟಿಯಲ್ಲಿ ಸೇರಿದೆ. ಪಾರ್ಟಿಯಲ್ಲಿ ಸೇರಿದ ನಂತರ ಅಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅವ್ರು ನೋಡ್ಕೊಂಡು ಬಂದೆ. ಒಂದು ಸ್ಕೂಲ್ ಹೋದೆ, ಒಂದು ಸ್ಕೂಲಲ್ಲಿ ನನಗೆ ಅನುಮಾನ ಬಂತು, ಎಲ್ಲ ಸ್ಕೂಲ್ ಹಿಂಗೆ ಇದ್ದೇನೆ ಬರೇ ಒಂದು ಮಾಡೆಲ್ ಮಾಡ್ಕೊಂಡಿದ್ದ ತೋರಿಸಕ್ಕಂತ. 18 ಸ್ಕೂಲ್ ಹೋಗಿ ನೋಡ್ಕೊಂಡು ಬಂದ್ರೇನು 18 ಸ್ಕೂಲ್ನು ಅಭಿವೃದ್ಧಿ ಆಗಿದೆ. ಎಲ್ಲ ಮೊಹಲ್ಲಾ ಕ್ಲಿನಿಕ್ ಹೋಗಿದೆ, ಎಲ್ಲ ಕಡೆ ನೋಡ್ಕೊಂಡು ಬಂದೆ. ನಮ್ಮ ಫ್ಯೂಚರು ಆಮ್ ಆದ್ಮಿ ಪಾರ್ಟಿನೇ.